ಹಾಯ್, ಎಲ್ಲರಿಗೂ ನಮಸ್ಕಾರ. ತಿರುಪತಿನಾಥ ದೇವಾಲಯ ಕಾಠ್ಮಂಡುವಿನಲ್ಲಿ ಅಷ್ಟೇ ಫೇಮಸ್ ಇರ್ತಕ್ಕಂಥ ಈ ಒಂದು ದೇವಸ್ಥಾನ ನೇಪಾಳದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಪಶುಪತಿನಾಥ ಏನಿದೆ ಆ ಶಿವನ ಒಂದು ಅವತಾರ. ಇನ್ನು ಹಿಂದ್ಗಡೆ ಬಾಗ್ಮತಿ ನದಿ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗಿದ್ದೀನಿ. ಬಾಗ್ಮತಿ ನೀವು ಕೇಳಿರ್ಬೋದು, ಬಾಗ್ಮತಿ ಅಂದರೆ ನಮ್ಮ ಭಾರತದಲ್ಲಿ ಒಂದು ಟ್ರೈನ್ ಕೂಡ ಇದೆ, ಎಕ್ಸ್ಪ್ರೆಸ್. ಮೈಸೂರಿಂದ ಟೋಟಲ್ ಪಾಟ್ನಾಗೆ ಬರುತ್ತೆ, ಬಿಹಾರಿಗೆ ಬರುತ್ತೆ. ಒಂದು ಟ್ರೈನ್ ಇದೆ ಬಾಗ್ಮತಿ ಎಕ್ಸ್ಪ್ರೆಸ್ ಅಂತ, ಆ ರೂಟ್ನಲ್ಲಿ ಬರುತ್ತೆ ಒಟ್ಟಿನಲ್ಲಿ ಬ್ಯಾಂಗ್ಳೂರಿಂದ. ಅದೇನಕ್ಕೆ ಅಂತಂದರೆ, ಈ ನದಿ ಏನಿದೆ, ಈ ನದಿ ಹರಿದು ಹೋಗುತ್ತೆ ಅಲ್ಲಿ ತನಕ. ಸೊ ಆ ಒಂದು ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಬಾಗ್ಮತಿ ಅಂತೇಳಿ. ಆ ನದಿ ಇದರ ಈ ದೇವಾಲಯದ ಹಿಂಭಾಗದಲ್ಲಿ ಹರಿತಕ್ಕಂಥದ್ದು. ಪ್ರದೇಶ ಕಠ್ಮಂಡುವಿನಲ್ಲಿರ್ತಕ್ಕಂಥ ಈ ಒಂದು ದೇವಾಲಯ ಏನಿದೆ, ಪಶುಪತಿನಾಥ ದೇವಾಲಯದ ಹೊರಾಂಗಣ, ಅದೇ ಇಲ್ಲಿನ ಬೃಹತ್ ಆದಂಥ ನಂದಿ. ಈ ನಂದಿಯನ್ನು ನೀವು ಬಹಳಷ್ಟು ಟಿವಿ ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ನೋಡಿರ್ತೀರ. ಈ ಒಂದು ನಂದಿ ಅಷ್ಟೇ ಪ್ರಸಿದ್ಧತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪಶುಪತಿನಾಥ ದೇವಸ್ಥಾನ ಇದೇನೆ. ಈ ದೇವಸ್ಥಾನದ ಗರ್ಭಗುಡಿನಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜಾರರು ಏನಿದ್ದಾರೆ, ಅವರು ನಮ್ಮ ಕರ್ನಾಟಕದವರು, ಕರ್ನಾಟಕದ ಮಂಗಳೂರು ಉಡುಪಿಯವರು. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾರೆ. ಸರೌಂಡಿಂಗಲ್ಲಿ ಈ ರೀತಿ ಎಲ್ಲ ಸಿಗತ್ತೆ ನಿಮಗೆ, ರುದ್ರಾಕ್ಷಿ ಇರ್ಬೋದು ಅಥವಾ ಪೂಜೆಗೆ ಬೇಕಾಗಿರ್ತದೆ. ನೋಡಿ, ಇದು ಸಾಲಿಗ್ರಾಮ ಕೌಡೆ, ಈ ರೀತಿ ಎಲ್ಲ ಸಿಗುತ್ತೆ. ವಿಷ್ಣು ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ಈ ರೀತಿ ತೊಗೋಬೋದು ನೀವು, ಇಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ರುದ್ರಾಕ್ಷಿ ಎಲ್ಲ ನಿಮಗೆ ಈ ನೇಪಾಳಲ್ಲಿ ಕಡಿಮೆಗೆ ಸಿಗುತ್ತೆ, ಆದರೆ ನೋಡಿ ತೊಗೊಳ್ಳಿ, ಸ್ವಲ್ಪ ಒರಿಜಿನಲ್ಲು ಇನ್ನೂ ಬೇಕು. ಏಕಮುಖ, ಪಂಚಮುಖ ನಾರ್ಮಲ್ಲು, ಅದು ಬಿಟ್ಟು 1-14 ಮುಖ ತನಕ ಬರುತ್ತೆ. ಯಾವ್ದು ಬೇಕು ಅಂತ ನೋಡಿ ತೊಗೊಳ್ಳಿ. ಇಲ್ಲೆಲ್ಲ ರುದ್ರಾಕ್ಷಿ ಇದೆ ತುಂಬ, ಇಲ್ಲೆಲ್ಲ ಜಾಸ್ತಿ ರುದ್ರಾಕ್ಷಿ. ಮತ್ತು ಇದೆ ಸಾಲಿಗ್ರಾಮ ಎಲ್ಲ ಇರುತ್ತೆ, ಕೆಂಪು ಸಾಲಿಗ್ರಾಮ ಎಲ್ಲ ನೋಡಿ, ಇದು ಕಪ್ಪು ಮತ್ತು ಬಿಳಿ ಸಾಲಿಗ್ರಾಮ ಎಲ್ಲ ಇದೆ. ರುದ್ರಾಕ್ಷಿ ಕೂಡ ಇದೆ, ನೋಡ್ಬೋದು ನೀವು. ಸೊ ಇದೆಲ್ಲ ಬಂದು ಈ ಥರ ಮಾಲೆ ಹಾಕಿರ್ತಾರಲ್ಲ, ಇದೆಲ್ಲ 5 ಮುಖದ ರುದ್ರಾಕ್ಷಿ. ನಿಮಗೆ 1-14 ಮುಖದ್ದು ಬೇಕಂದರೆ ಒಳಗಡೆ ಇಟ್ಟಿರ್ತಾರೆ, ತೋರಿಸ್ತಾರೆ ನಿಮ್ಗೆ. ಒರಿಜಿನಲ್ಲು ರುದ್ರಾಕ್ಷಿ ಎಲ್ಲ ಇಲ್ಲಿ ಸಿಗತ್ತೆ, ಬಟ್ ನೋಡಿ ತೊಗೋಬೇಕು ನೀವು. ಇವಾಗಲೇ ಹೇಳಿದ್ದೀನಿ, ಈ ಕಡೆ ಬಂದಂಥ ಸಮಯದಲ್ಲಿ 1-14 ಮುಖದ ರುದ್ರಾಕ್ಷಿ ತನಕ ಸಿಗುತ್ತೆ. ನೋಡಿ, ಇದು ಅಮೃತ ಶಿಲೆಯನ್ನು ಮಾಡಿರ್ತಕ್ಕಂಥ ಒಂದು ಶಿವಲಿಂಗ ನೋಡಿ, ನಂದಿ ಎಲ್ಲ ಸಿಗತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಇಲ್ಲಿರ್ತಕ್ಕಂಥ ಪಶುಪತಿನಾಥ ದೇವಾಲಯದ ಹಿಂಭಾಗದಲ್ಲಿ ಹರಿತಕ್ಕಂಥ ಬಾಗ್ಮತಿ ನದಿ. ನಿಮಗೆ ತೋರಿಸ್ತೀನಿ ಆ ನದಿನಲ್ಲಿ ಹೇಗೆ ಏನು ಅಂತಕ್ಕಂಥದ್ದು. ಮತ್ತು ಇನ್ನೊಂದು, ಇಲ್ಲಿನ ಅರ್ಚಕರು ನನಗೆ ಹೇಳಿದ್ರು ವಿಶೇಷತೆ ಏನು ಅಂತ ಹೇಳಿದ್ರೆ, 2 ಶ್ರೀಚಕ್ರ ಇದೆ 2 ಕಡೆ, ಅದರಲ್ಲಿ 1 ಶ್ರೀಚಕ್ರ ದೇವಸ್ಥಾನದ ಒಳಗಡೆ ಇದೆ ಪ್ರಮುಖವಾಗಿ, ಯಾಕೆಂದರೆ ಇಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಒಂದು ಇನ್ನೊಂದು ದೇವಿ ಅಂದರೆ ಇನ್ನೊಂದು ಶ್ರೀಚಕ್ರ ಬಂದು ಅಲ್ಲಿರ್ತಕ್ಕಂಥದ್ದು ನಾನು ನಿಮಗೆ ತೋರಿಸ್ತೀನಿ, ಕಾಣಿಸುತ್ತೆ ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಇರ್ತಕ್ಕಂಥ ಶ್ರೀಚಕ್ರನ ಬನ್ನಿನಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿನ ಅರ್ಚಕರು ಕೂಡ ಕನ್ನಡಿಗರು, ಕೇಳಿದ್ದೀನಿ ನಾನು ಬಹಳಷ್ಟು ಸಾರಿ, ಮತ್ತು ನೋಡಿದೆ ಇವಾಗ. ಈ ದೇವಸ್ಥಾನದ ಹಿಂಭಾಗ ಒಂದು ನದಿ ಹರಿಯತ್ತೆ, ಬಾಗ್ಮತಿ ನದಿ ಅಂತೇಳಿ. ಸೊ ಇಲ್ಲಿ ಇವಾಗ ಬಂದಿದ್ದೀವಿ, ಇದೇ ನದಿ ನೀವು ನೋಡ್ತಾ ಇದ್ದೀರಲ್ಲ, ಬಾಗ್ಮತಿ ನದಿ ಏನಿದೆ ಇದೇ ಒಂದು ನದಿ. ಬನ್ನಿ ಹೋಗೋಣ. ನೋಡ್ತಾ ಇರ್ತಕ್ಕಂಥದ್ದು ಇದೇ ಪಶುಪತಿನಾಥ ದೇವಸ್ಥಾನದ ಗೋಪುರ. ಅದಾದ ನಂತರ ಹಿಂಭಾಗದಲ್ಲೇ ನೋಡಿ, ನೀವು ನಾನು ನಿಮ್ಗೆ ಹೇಳಿದೆ ಒಂದು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದರ ಮೇಲೆ ಅಂತೇಳಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಶ್ರೀಚಕ್ರ ದೇವಸ್ಥಾನದ ಹಿಂಭಾಗ ಇರ್ತಕ್ಕಂಥ ಶ್ರೀಚಕ್ರ ಮೇಲ್ಗಡೆ ಇರ್ತಕ್ಕಂಥದ್ದು ನಂಬರ್ 3ನಲ್ಲಿ. ಅದಾದ ನಂತರ ಈ ಬಾಗ್ಮತಿ ನದಿ ಏನಿದೆ, ನದಿಯ ದಡದಲ್ಲಿ ಸಂಸ್ಕಾರವನ್ನು ಮಾಡ್ತಾರೆ, ವಿಧಿವಿಧಾನ ಪೂಜೆ. ಅದಾದ ನಂತರ ಬೇರೆ ಒಂದು ಜಾಗ ಇದೆ, ಆ ಒಂದು ಘಾಟಿಗೆ ಹೋಗಿ ಅಲ್ಲಿ ಅವರು ಬೆಂಕಿಯನ್ನು ಹಚ್ಚಿ ಆ ಒಂದು ದೇಹಕ್ಕೆ ಕೊನೆಯಲ್ಲಿ ಮುಕ್ತಿಯನ್ನು ನೀಡ್ತಾರೆ ಅಂತೇಳಿ. ಸೊ ಬನ್ನಿ, ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ನದಿ ಶವ ತೊಗೊಂಡೋಗ್ತಾ ಇದ್ದಾರೆ, ಇಲ್ಲಿ ಕಾರ್ಯಗಳೆಲ್ಲ ಆದ ನಂತರ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ನೀವು ನೋಡ್ತಾ ಇರ್ಬೋದು ಅಲ್ಲಿ ಇಟ್ಟು ಮೊದಲಿಗೆ ಸಂಸ್ಕಾರವನ್ನು ಮಾಡ್ತಾರೆ, ಅಂತ್ಯ ಸಂಸ್ಕಾರ ಅಂತ ಇರುತ್ತಲ್ಲ, ಒಂದು ಪೂಜೆಯನ್ನು ಇಲ್ಲಿ ಕೈಗೊಳ್ತಾರೆ. ಆ ಪೂಜೆ ಆದ ನಂತರ ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಅದಾದ ನಂತರ ಇವಾಗ ಹೊತ್ಕೊಂಡೋದ್ರು, ನೀವು ನೋಡಿದ್ರಿ ಹೊತ್ಕೊಂಡೋಗಿರೋದನ್ನು ಬೇರೆ ಜಾಗ ಇದೆ ಅಲ್ಲಿ ಇಟ್ಟು ಸುಡ್ತಕ್ಕಂಥದ್ದು, ಅಂದರೆ ಆ ಕಾರಣಕ್ಕೋಸ್ಕರ ಚಿತಾಭಸ್ಮ ಆಗುತ್ತೆ. ಅದಾದ ನಂತರ ಸುಡ್ತಕ್ಕಂಥ ಒಂದು ಪ್ರತೀತಿ ಇದೆ, ನಿಮಗೆ ತೋರಿಸ್ತೀನಿ ಆ ಸುಡ್ತಕ್ಕಂಥ ಒಂದು ಜಾಗ ಎಲ್ಲಿದೆ ಏನು ಅಂತೇಳಿ. ಇಲ್ಲೇ ಇರ್ತಕ್ಕಂಥದ್ದು ಆ ಒಂದು ಘಾಟ್ ಕೂಡ ನೋಡಿ, ಆ ಒಂದು ಜಾಗದಲ್ಲಿ ಕಾಣಿಸ್ತಾ ಇದೆ. ಇವಾಗ ಒಂದು ಶವನ ತೊಗೊಂಡೋದ್ರೆ ನಾನು ನಿಮಗೆ
ತೋರಿಸ್ತೀನಿ ಏನು ಹೇಗೆ ಅಂತ ಹೇಳಿ ಭಾಗಕ್ಕೆ ಬನ್ನಿ. ನೀವು ನೋಡ್ಬೋದು ಅಲ್ಲಿ ಶವ ಸಂಸ್ಕಾರವನ್ನು ಮಾಡ್ತಾರೆ. ಅದಾದ ನಂತರ ಮತ್ತೆ ಈ ಒಂದು ನದಿ ಏನಿದೆ ಹರಿದು ಬಹಳಷ್ಟು ಕಡೆ ದೂರ ಸಾಗತ್ತೆ ನಿಮಗೆ. ಮತ್ತು ಇನ್ನೊಂದು ಇವಾಗ ನಿಮಗೆ ಜಾಗ ತೋರಿಸ್ತೀನಿ. ನಾನು ಹೇಳಿದೆ ಆವಾಗಲೇ ನಿಮಗೆ ಇಲ್ಲಿ ಇರ್ತಕ್ಕಂಥ ನದಿಯ ದಡದಲ್ಲಿ ಆ ಒಂದು ಶವ ಸಂಸ್ಕಾರವನ್ನು ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಒಂದು ಘಾಟ್ನಲ್ಲಿ ಆ ಶವ ಏನಿರುತ್ತೆ ಕೊನೆಯಲ್ಲಿ ಈ ಒಂದು ಜಾಗದಲ್ಲಿ ಹಚ್ಚುತ್ತಾರೆ ಅಂತೇಳಿ ನೋಡಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಶವನ ಹೊತ್ಕೊಂಬಂದರು. ಹೊತ್ಕೊಂಬಂದ ನಂತರ ಈ ಒಂದು ಜಾಗ ಏನಿದೆ ನೀವು ವಾರಣಾಸಿ ಕಡೆ ಎಲ್ಲ ನೋಡ್ಬೋದು, ಇದೇ ರೀತಿ ಇರುತ್ತೆ ನೋಡಿ. ಶವ ಸಂಸ್ಕಾರವನ್ನು ಆ ಕಡೆ ಮಾಡ್ತಾರೆ ನೋಡಿ. ಅಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಶವ ಸಂಸ್ಕಾರ ನಡೆಯುತ್ತೆ, ಅಲ್ಲೊಂದು ಶವ ಇರ್ತಕ್ಕಂಥ ಜಾಗ. ಅದಾದ ನಂತರ ಮತ್ತೆ ಈ ಒಂದು ಜಾಗ ಏನಿದೆ ಇಲ್ಲಿ ಅದಕ್ಕೆ ಅಂತಲೇ ಸಪ್ರೇಟ್ ಇದೆ. ಈ ಒಂದು ಜಾಗದಲ್ಲಿ ಬಂದು ಇಲ್ಲಿ ನೋಡಿ ಕಟ್ಟಿಗೆಗಳನ್ನು ಇಟ್ಟಿದ್ದಾರೆ, ಸೌದೆ ಆ ವುಡನ್ ಪೀಸ್ ಏನಿದೆ ಕಟ್ಟಿಗೆಗಳು ಇಟ್ಟಿದ್ದಾರೆ. ಅಲ್ಲಿ ಕೆಲವೊಂದು ಆಲ್ರೆಡಿ ಸಂಸ್ಕಾರ ಮಾಡಿದ್ದಾರೆ, ಸೊ ಚಿತ ಏನಿದೆ ದಹನ ಆಗ್ತಾ ಇದೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ತಾ ಇರ್ತಕ್ಕಂಥ ಜಾಗ ಇನ್ನೂ ಮೂರು ಪೆಂಡಿಂಗ್ ಇದೆ. ಇಲ್ಲಿ ಒಂದು, ಅಲ್ಲೂ ನಾಲ್ಕಿದೆ. ಇನ್ನು ನಾಲ್ಕರಲ್ಲಿ ಒಂದು ಇವಾಗ ತಂದಿದ್ದಾರೆ, ಮತ್ತು ಇನ್ನೂ ತೊಗೊಂಬಂದು ಅಲ್ಲಿ ಹಚ್ಚಿ ವಿಧಿವಿಧಾನ ನಂತರ ಮತ್ತೆ ಅದಕ್ಕೇನು ಏನಿರುತ್ತೆ ಚಿತೆಯನ್ನು ರೆಡಿ ಮಾಡಿದ್ದಾರೆ. ರೆಡಿ ಮಾಡಿದ ನಂತರ ಅದನ್ನು ದಹನ ಮಾಡಲಾಗತ್ತೆ. ಸೊ ಇದು ಗೊತ್ತಿದೆ ಆಲ್ಮೋಸ್ಟ್ ಎಲ್ಲರಿಗೂ, ಹಿಂದೂ ಧರ್ಮದಲ್ಲಿ ಇದು ಒಂದು ಸಂಪ್ರದಾಯ. ಶವ ಸಂಸ್ಕಾರ ಮುಂಚೆ ಎಲ್ಲ ಅದೆಲ್ಲ ಏನಿರುತ್ತೆ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಿದ ನಂತರ ಅದಾದ ನಂತರ ಚಿತೆಯಲ್ಲಿ ಇರಿಸಿ ಆ ಒಂದು ಶವವನ್ನು ಕೊನೆಯಲ್ಲಿ ಆ ಒಂದು ಬೆಂಕಿಯನ್ನು ಹಚ್ಚತಕ್ಕಂಥದ್ದು. ಅದು ಕಂಪ್ಲೀಟಾಗಿ ಶವ ಸಂಸ್ಕಾರದ ಪದ್ಧತಿ ಒಂದು ಹಿಂದೂ ಧರ್ಮದ ಪ್ರಕಾರ. ಸೊ ಇಲ್ಲಿನ್ನೂ ಉಳ್ಕೊಂಡಿರೋ ಕಾರಣ ಅದನ್ನು ಕಂಪ್ಲೀಟಾಗಿ ಇಲ್ಲಿ ಅವರು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು, ನೀವು ನೋಡಿರ್ತಕ್ಕಂಥ. ಸೊ ಇದೇನಿದೆ, ನೀವು ಪಶುಪತಿನಾಥ ದೇವಾಲಯಕ್ಕೆ ಬಂದರೆ ಮಿಸ್ ಮಾಡಬೇಡಿ. ಹಿಂದೆ ಎಲ್ಲ ಇದೆಲ್ಲ ಬಾಗ್ಮತಿ ನದಿ ಏನಿದೆ, ನದಿ ಇರ್ಬೋದು, ಮತ್ತು ಇಲ್ಲಿ ಇರ್ತಕ್ಕಂಥ ಜಾಗವನ್ನು ನೋಡಿ. ಜೊತೆಗೆ ಇನ್ನೂ ಇದ್ರ ಹಿಂಭಾಗ ಕೂಡ ಇನ್ನೂ ಜಾಗ ಇದೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಬಹಳಷ್ಟು, ಆ ಜಾಗಕ್ಕೂ ಹೋಗೋಣ. ಅರ್ಚಕರು ಇರ್ತಾರಲ್ಲ ಅವರೆಲ್ಲ ಸಂಕಲ್ಪವನ್ನು ಮಾಡ್ತಾರೆ. ಯಾರಾದರೂ ಸಂಕಲ್ಪ ಮಾಡಿಸ್ಬೇಕಂತ ಹೇಳಿದ್ರೆ ಈ ಒಂದು ನದಿಯ ದಡದಲ್ಲಿ ಮಾಡ್ತಾರೆ ನೋಡಿ. ನೀವು ನೋಡ್ಬೋದು ಆಲ್ರೆಡಿ ಇಲ್ಲಿ ಪೂಜೆ ನಡೀತಾ ಇದೆ, ಒಂದು ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಮತ್ತೆ ಇಲ್ಲಿ ಘಾಟ್, ಅಲ್ಲೂ ಕೂಡ ಪೂಜೆ ಮುಗಿತಾ ಇದೆ, ನಡೀತಾ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಬೆಂಕಿಯನ್ನು ನೋಡಿ ಸುತ್ತುತ್ತಾ ಇದ್ದಾರೆ. ಏನಿದೆ ಆ ಶವಕ್ಕೆ ಇನ್ನು ಕೆಲವು ಗಂಟೆಗಳಲ್ಲಿ ಆ ಚಿತೆಗೆ ಬೆಂಕಿ ಇಲ್ಲಾಗತ್ತೆ ನೋಡಿ. ಪಕ್ಕದಲ್ಲಿ ಒಂದು ಉರಿತಾ ಇದೆ ಆಲ್ರೆಡಿ, ಇನ್ನೊಂದಿದೆ. ಇದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಪದ್ಧತಿ, ಶವ ಸಂಸ್ಕಾರದ ಪದ್ಧತಿ. ನೋಡ್ತಾ ಇರ್ತಕ್ಕಂಥದ್ದು ದೇವಸ್ಥಾನ ಏನಿದೆ ನೇಪಾಳ ಶೈಲಿನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ದೇವಾಲಯ ನೀವು ನೋಡ್ಬೋದು, ಮತ್ತು ಅಲ್ಲಿ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಏನಿದೆ ಅಂತೇಳಿ. ಬನ್ನಿ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥದ್ದು ಶಿವಲಿಂಗ ಇದೆ, ಒಂದು ಪೀಠ ರೀತಿ ಮಾಡಿ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೇ ಪಶುಪತಿನಾಥ ದೇವಾಲಯದ ಒಂದು ಗರ್ಭಗುಡಿಯ ಮೇಲೆ ಇರ್ತಕ್ಕಂಥ ಕಳಸ. ಒಟ್ಟು ಐದು ಮುಖ ಇರ್ತಕ್ಕಂಥದ್ದು, ಅದರಲ್ಲಿ ನಾಲ್ಕು ಮುಖ ಮಾತ್ರ ಕಾಣಿಸುತ್ತೆ, ಇನ್ನೊಂದು ಮುಖ ಏನಿದೆ ಕಾಣೋದಿಲ್ಲ, ಚತುರ್ಮುಖ ಮಾತ್ರ ಕಾಣೋದು. ಸೊ ಇದೆ ಅದೊಂದು ವಿಶೇಷತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರು ಬಂದು ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಅವ್ರನ್ನ ಮೀಟ್ ಮಾಡಿದೆ ಗಣೇಶ್ ಗುರೂಜಿ ಅಂತೇಳಿ ಒಬ್ಬರು, ಅವ್ರ ಹತ್ರ ಮಾತಾಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಈ ಒಂದು ದೇವಸ್ಥಾನದಲ್ಲಿ ಹೆಚ್ಚಿನ ಮಹತ್ವ ಕೊಡ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ನಂದಿ. ಒಟ್ಟು ನಿಮ್ಗೆ ಆವಾಗಲೇ ಹೇಳಿದಾಗೆ ಮೂರು ನಂದಿ ಇದೆ, ಮಟ್ಕೊಂಡು ಹೋಗಬೇಕು ಇಲ್ಲಿ, ಅಷ್ಟೇ ಅದ್ಭುತವಾಗಿದೆ, ವಿಶೇಷತೆ ಇದೆ. ಇಲ್ಲಿ ನೀವು ನೋಡ್ತಾ ಇದೆಲ್ಲ ಅದೇ ದೇವಸ್ಥಾನದ ಗರ್ಭಗುಡಿಯ ಆ ಒಂದು ಕಳಸ, ಅಷ್ಟೇ ಅದ್ಭುತವಾಗಿರುತ್ತೆ. ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ಫೋಟೋ ವಿಡಿಯೋನ ತೆಗೆಯೋಕ್ಕೆ ಅವಕಾಶ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಾನು ತೋರ್ಸೋಕ್ಕಾಗ್ತಲ್ಲ. ಸೊ ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ, ಕೀಪ್ ಎಂಜಾಯ್. ನೆಕ್ಸ್ಟ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬೈ ಬೈ ಫ್ರಮ್ ನೇಪಾಳ್.